ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ತರಗತಿಗೆ ಸ್ವಾಗತ ನಾವು ಇವತ್ತು ನಿಮ್ಮ ದ್ವಿತೀಯ ಪಿ ಯು ಸಿಯಲ್ಲಿ ಬರುವಂತಹ ಎರಡನೇ ಅಧ್ಯಾಯ ಅನ್ನುವ ಒಂದು ಹೊಸ ಅಧ್ಯಯನವನ್ನು ಪ್ರಾರಂಭಿಸ್ತಾ ಇದ್ವಿ ವಿದ್ಯಾರ್ಥಿಗಳೇ ಈ ಅಧ್ಯಾಯ ಅಂತಕ್ಕಂಥದ್ದು ಸಾಮಾಜಿಕ ಅಸಮಾನತೆ ಹೊರಗುಳುವಿಕೆ ಮತ್ತು ಒಳಗೊಳ್ಳುವಿಕೆ ಅಂತಕ್ಕಂಥದ್ದು ಈ ಒಂದು ಪಾಠ ಅಂತಕ್ಕಂಥದ್ದಿದೆ ಇಲ್ಲಿ ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಒಂದು ಹದಿನೆಂಟು ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಿಂದ ಬರುತ್ತವೆ ಅಂತ ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಪಾಠ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈ ಒಂದು ಸಾಮಾಜಿಕ ಅಸಮಾನತೆ ಒಳಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಅನ್ನೋದನ್ನು ಇವತ್ತು ಅದ್ ಅಭ್ಯಾಸವನ್ನು ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಸಾಮಾಜಿಕ ಈ ಒಂದು ಸಮಾಜದಲ್ಲಿರುವಂತಹ ಸಾಮಾಜಿಕ ಸಂಪನ್ಮೂಲಗಳು ಅಂತಕ್ಕಂಥದ್ದನ್ನು ಯಾವ ರೀತಿ ಅಂತಂದರೆ ಈ ಸಾಮಾಜಿಕ ಸಂಪನ್ಮೂಲಗಳು ಅಂತಕ್ಕಂಥದ್ದು ಈ ಒಂದು ಸಮಾಜದಲ್ಲಿ ಯಾವ ಒಂದು ಎಲ್ಲರ ಹತ್ರ ಅಂದರೆ ವ್ಯಕ್ತಿಗಳೇ ಸಮಾಜದಲ್ಲಿರುವ ವ್ಯಕ್ತಿಗಳ ಹತ್ರ ಈ ಸಾಮಾಜಿಕ ಸಂಪನ್ಮೂಲಗಳಿರತಕ್ಕಂಥ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಶಿಕ್ಷಣ ಆಗಿರಬಹುದು ಎಲ್ಲರಲ್ಲಿ ಕೂಡ ಸಮಾನವಾಗಿ ಹಂಚಿಕೆ ಆಗಿಲ್ಲ ಇದನ್ನು ನಾವು ಯಾವ ರೀತಿ ಅಂದರೆ ಮೂರು ಪ್ರಕಾರಗಳಲ್ಲಿ ಒಂದು ಈ ಬಂಡವಾಳ ಅಂತಕ್ಕಂಥದ್ದು ಸಾಮಾಜಿಕ ಬಂಡವಾಳ ಅಥವಾ ಸಾಮಾಜಿಕ ಸಂಪನ್ಮೂಲ ಅಂತ ಹೇಳಿ ಕರಿತೀವಿ ಈ ಒಂದು ಸಾಮಾಜಿಕ ಸಂಪನ್ಮೂಲಗಳನ್ನ ಮೂರು ವಿಭಾಗಗಳಾಗಿ ನಾವು ವಿಭಾಗಿಸ್ತೀವಿ ಅಂತ ನಾವಿಲ್ಲಿ ಹೇಳ್ಬೋದು ಆರ್ಥಿಕ ಬಂಡವಾಳ ಸಾಂಸ್ಕೃತಿಕ ಬಂಡವಾಳ ಸಾಮಾಜಿಕ ಬಂಡವಾಳ ಅಂದರೆ ಆರ್ಥಿಕ ಬಂಡವಾಳ ಅಂತ ಅಂದರೆ ಈ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಆದಾಯ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಮತ್ತೆ ಶಿಕ್ಷಣ ಆಗಿರ್ಬೋದು ಇವ್ನ ನಾವೇನಂತ ಕರಿತೀವಿ ಆರ್ಥಿಕ ಬಂಡವಾಳ ಅಂತ ಹೇಳಿ ಕರಿತೀವಿ ಅಂದ್ರೆ ಈ ಇಲ್ಲಿ ಆರ್ಥಿಕ ಬಂಡವಾಳವನ್ನು ಇರುವುದರಿಂದ ವ್ಯಕ್ತಿ ಅಂತಕ್ಕಂಥವು ಸಮಾಜದಲ್ಲಿ ಬೆಳವಣಿಗೆ ಒಂದು ಕಾರಣ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಅಂದರೆ ಆರ್ಥಿಕವಾಗಿರ್ತಕ್ಕಂತಹ ಶಿಕ್ಷಣ ಇದ್ದರೆ ನಾವೇನು ಮಾಡ್ಬೋದು ಈ ಸಮಾಜದಲ್ಲಿ ಮುಂದೆ ಹೋಗ್ಬೋದು ಮತ್ತು ಆಸ್ತಿ ಇದ್ದರೆ ಆಸ್ತಿ ಅಥವಾ ಅಧಿಕಾರ ಅಂತಕ್ಕಂಥದ್ದಿದ್ರೆ ಮತ್ತು ಈ ಆಸ್ತಿ ಅಧಿಕಾರ ಅಂತಕ್ಕಂಥದ್ದು ಎಲ್ಲ ಇದ್ದರೆ ಏನು ಮಾಡ್ಬೋದು ನಾವು ಒಂದು ರೀತಿಯಾಗಿರ್ತಕ್ಕಂತಹ ಒಂದು ರೀತಿಯಲ್ಲಿ ನಾವು ಮುಂದೆ ಸಮಾಜದಲ್ಲಿ ಬೆಳವಣಿಗೆ ಹೊಂದಿ ಒಂದು ಉನ್ನತ ಹುದ್ದೆಯಲ್ಲಿ ಇರಲಿಕ್ಕೆ ಒಂದು ಕಾರಣ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಎರಡನೇದು ಸಾಂಸ್ಕೃತಿಕ ಬಂಡವಾಳ ಸಾಂಸ್ಕೃತಿಕ ಬಂಡವಾಳ ಅಂತಂದರೆ ಈ ಒಂದು ಮನೋ ಜನರ ಮನೋಭಾವ ಆಗಿರಬಹುದು ಒಂದು ಕಲೆ ಆಗಿರ್ಬೋದು ಸಾಂಸ್ಕೃತಿಕ ಸಾಂಸ್ಕೃತಿಕ ಕ್ರೀಡೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಸಾಹಿತ್ಯ ಆಗಿರಬಹುದು ಸಂಗೀತ ಆಗಿರಬಹುದು ಈ ಒಂದು ಕಲೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಮನುಷ್ಯನಲ್ಲಿ ಇದ್ದರೆ ನಾವು ಏನು ಮಾಡ್ಬೋದು ಜೀವನದಲ್ಲಿ ಒಂದು ಮುಂದೆ ಸಾಗಲು ಅಥವಾ ಬೆಳವಣಿಗೆ ಹೊಂದಲು ಒಬ್ಬ ವ್ಯಕ್ತಿಗೆ ಅನುಕೂಲ ಆಗುತ್ತೆ ಸಹಕಾರಿಯಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಇದನ್ನು ನಾವೇನಂತ ಕರಿತೀವಿ ಸಾಂಸ್ಕೃತಿಕ ಬಂಡವಾಳ ಅಂತ ಹೇಳಿ ಕರಿತೀವಿ ಮೂರನೇದು ಸಾಮಾಜಿಕ ಬಂಡವಾಳ ಸಾಮಾಜಿಕ ಬಂಡವಾಳ ಅಂತಂದರೆ ಒಂದು ಈ ಸಮಾಜದಲ್ಲಿರುವಂತಹ ವ್ಯಕ್ತಿ ಅಂತಕ್ಕಂಥವನು ಒಬ್ಬ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡೋದ್ರಿಂದ ಅಂದರೆ ಅವನ ವ್ಯಕ್ತಿತ್ವ ಅಂತಕ್ಕಂಥದ್ದು ಬೆಳವಣಿಗೆ ಆಗುತ್ತೆ ಅಂದರೆ ಪರಸ್ಪರ ಒಬ್ಬರಿಗೆ ಒಬ್ಬರು ಸಹಾಯ ಮಾಡೋದರಿಂದ ಅಂದರೆ ಈ ಒಂದು ಕೆ ಕಷ್ಟದಲ್ಲಿರುವಂಥ ವ್ಯಕ್ತಿಗೆ ಒಬ್ಬ ಸದೃಢ ಅಂತಕ್ಕಂಥ ಬಂಡವಾಳ ಆರ್ಥಿಕವಾಗಿ ಸದೃಢ ಸದೃಢ ಇರುವಂತಹ ವ್ಯಕ್ತಿ ಅಂತಕ್ಕಂಥವನು ಕಷ್ಟದಲ್ಲಿರುವ ವ್ಯಕ್ತಿಗೆ ಸಹಾಯ ಮಾಡುವುದರಿಂದ ಏನಾಗ್ತಾನೆ ಅವನು ಕೂಡ ವ್ಯಕ್ತಿತ್ವ ಒಂದು ಸಮಾಜದಲ್ಲಿ ಬೆಳೆಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ ಈ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಅಂದರೆ ಈ ಒಂದು ಸಾಮಾಜಿಕ ಬಂಡವಾಳ ಅಂತಕ್ಕಂಥದ್ದು ಕೂಡ ಒಂದು ಸಹಾಯಕ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ತೀವಿ ಇವುಗಳನ್ನು ನಾವೇನಂತ ಕರಿತೀವಿ ಸಾಮಾಜಿಕ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ ಅಂದರೆ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಈ ಸಾಮಾಜಿಕ ಸಂಪನ್ಮೂಲಗಳನ್ನು ಹೊಂದಿದ್ರೆ ಈ ಮೂರು ಸಂಪನ್ಮೂಲಗಳನ್ನು ಒಬ್ಬ ವ್ಯಕ್ತಿ ಕೂಡ ಆದರೂ ಹೊಂದಬಹುದು ಇಲ್ಲ ಈ ಎರಡು ಸಂಪನ್ಮೂಲಗಳನ್ನು ಒಬ್ಬ ವ್ಯಕ್ತಿ ಅಂತಕ್ಕಂಥ ಒಂದು ಹೊಂದಬಹುದು ಇಲ್ಲ ಒಂದು ಸಂಪನ್ಮೂಲವನ್ನು ಅಂದರೆ ಆರ್ಥಿಕವಾಗಿರಬಹುದು ಅಥವಾ ಸಾಂಸ್ಕೃತಿಕ ಒಂದೇ ಒಂದು ಬಂಡವಾಳವನ್ನು ಹೊಂದಿರಬಹುದು ಇಲ್ಲ ಮೂರೂ ಸಂಪನ್ಮೂಲಗಳನ್ನು ಒಬ್ಬ ವ್ಯಕ್ತಿ ಹೊಂದೋದ್ರಿಂದ ಒಬ್ಬ ವ್ಯಕ್ತಿ ಅಂತಕ್ಕಂಥವ್ನು ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಈ ಒಂದು ಸಾಮಾಜಿಕ ಸಂಪನ್ಮೂಲಗಳಂತಕ್ಕಂಥವನ್ನ ಈ ವ್ಯಕ್ತಿ ಅಂತಕ್ಕಂಥ ಇವ ಸಮಾಜದಲ್ಲಿ ಒಂದೇ ರೀತಿಯಾಗಿ ಹಂಚಿಕೆಯಾಗಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಹಾಗಾದರೆ ಸಾಮಾಜಿಕ ಅಸಮಾನತೆ ಅಂತಂದು ನಾವಿಲ್ಲಿ ಕರಿತೀವಿ ಈ ಸಾಮಾಜಿಕ ಅಸಮಾನತೆ ಅಂದ್ರೆ ಏನಪ್ಪ ಅಂದರೆ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆಯನ್ನು ನಾವೇನಂತ ಕರಿತೀವಿ ಅಸ ಸಾಮಾಜಿಕ ಅಸಮಾನತೆ ಅಂತ ಹೇಳಿ ಕರಿತೀವಿ ಇದು ಒಂದು ಅಂಕದ ಪ್ರಶ್ನೆಗೆ ಬರ್ತಕ್ಕಂತಹ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ ಸಾಮಾಜಿಕ ಸಂಪನ್ಮೂಲಗಳು ಅಂದರೆ ಈ ಮೂರು ಇರುವಂತಹ ಆರ್ಥಿಕ ಆಗಿರಬಹುದು ಆರ್ಥಿಕತೆ ಆಗಿರಬಹುದು ಸ ಮತ್ತೆ ಆರ್ಥಿಕತೆ ಸಾಮಾಜ ಆದಾಯ ಅಂತಕ್ಕಂಥದ್ದು ಮತ್ತು ಆಸ್ತಿ ಅಂತಕ್ಕಂಥದ್ದು ಈ ಕಲೆ ಅಂತಕ್ಕಂಥದ್ದು ಶಿಕ್ಷಣ ಅಂತಕ್ಕಂಥದ್ದು ಮತ್ತು ಈ ಎಲ್ಲ ಮೂರು ಅಂಶಗಳಂತಕ್ಕಂಥವು ಸಾಮಾಜಿಕ ಸಂಪನ್ಮೂಲಗಳು ಈ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳನ್ನು ಮಾರ್ಗಗಳ ಅಸಮಾನ ಹಂಚಿಕೆ ಈ ಅಂಶಗಳನ್ನು ಈಗ ನೋಡಿ ಸಾಮಾಜಿಕ ಸಂಪನ್ಮೂಲಗಳನ್ನು ಪಡೆಯಬಹುದಾದ ಮಾರ್ಗಗಳ ಅಸಮಾನ ಹಂಚಿಕೆಯನ್ನು ನಾವೇನಂತ ಕರಿತೀವಿ ಸಾಮಾಜಿಕ ಅಸಮಾನತೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಈ ಒಂದು ವ್ಯ ಸಮಾಜದಲ್ಲಿ ಅಂತಕ್ಕಂಥ ವ್ಯಕ್ತಿಗಳು ಅಂದರೆ ಒಬ್ಬರಿಗೊಬ್ಬರು ವ್ಯಕ್ತಿ ಆಗ್ತಾ ಇರೋಲ್ಲ ಅಂದರೆ ಇಲ್ಲಿ ಸಾಮಾಜಿಕ ಅಸಮಾನತೆಗೆ ಅಂತಕ್ಕಂಥದ್ದು ಈ ಬಹುಸಂಖ್ಯಾತ ಅಂತಕ್ಕಂಥ ಜನರು ಏನು ಮಾಡ್ತಾರೆ ವ್ಯಕ್ತಿ ಅಂದರೆ ಸಾಮಾಜಿಕವಾಗಿರ್ತ ಕೆಳಮಟ್ಟದಲ್ಲಿರ್ತಕ್ಕಂತಹ ಅಥವಾ ಸಾಮಾಜಿಕವಾಗಿ ಅಸಮಾನೋ ಇರತಕ್ಕಂತೆ ಹೊಂದಿರತಂತಹ ಒಂದು ಜನರನ್ನು ಏನು ಮಾಡಿರ್ತಾರೆ ಹಿಳಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಇರುತ್ತೆ ಈ ಒಂದು ಇದರಿಂದ ಏನಾಗುತ್ತೆ ಸಾಮಾಜಿಕ ಒಂದು ಸಂಪನ್ಮೂಲಗಳಂತ ವು ಒಂದು ವ್ಯಕ್ತಿಗಳಿಗೆ ದೊರೆಯೋದಿಲ್ಲ ಇದರಿಂದ ಏನಾಗುತ್ತೆ ಸಾಮಾಜಿಕ ಅಸಮತೋಲನ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಈ ಒಂದು ಸಾಮಾಜಿಕ ಅಸಮತೋಲನ ಅಂತಕ್ಕಂಥದ್ದು ಲಿಂಗ ಆಗಿರಬಹುದು ಧರ್ಮ ಆಗಿರಬಹುದು ಜಾತಿ ಆಗಿರಬಹುದು ಜನಾಂಗಾಗಿರಬಹುದು ಮತ್ತೆ ಭಾಷೆಯಲ್ಲಿ ಅಂತಕ್ಕಂಥದ್ದು ಎಲ್ಲ ಈ ಎಲ್ಲ ವಿಷಯಗಳಿವೆ ಅಂದರೆ ಈ ಒಂದು ಅಂಶಗಳಲ್ಲಿ ನಾವೇನು ಮಾಡ್ತೀವಿ ಸಾಮಾಜಿಕ ಅಸಮಾನತೆಯನ್ನು ಕೂಡ ಕಾಣ್ತೀವಿ ಅಂತ ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಾಮಾಜಿಕ ಹೊರಗುಳುವಿಕೆ ಅಂತಕ್ಕಂಥದ್ದು ಈ ಸಾಮಾಜಿಕ ಹೊರಗುಳುವಿಕೆ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ನಾವೇನಂತ ಕರಿತೀವಿ ಸಾಮಾಜಿಕ ಹೊರಗುಳುವಿಕೆ ಅಂತ ಹೇಳಿ ಕರಿತೀವಿ ಅಂದರೆ ಒಬ್ಬ ವ್ಯಕ್ತಿ ಅಂತಕ್ಕಂಥವನು ಸಮಾಜದಲ್ಲಿ ತೊಡಗಿಸ್ಬೇಕಂತ ಅಂದರೆ ಸಮಾಜದಲ್ಲಿ ತಾನು ಮುಂದೆ ಬರಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಬೇಕಾದ್ರೆ ಬಹುಸಖ್ಯಂತ ಅಂತ ಸ ಸಂ ಒಂದು ಸಮೂಹ ಅಂತಕ್ಕಂಥದ್ದು ಕಡಿಮೆ ಇರತಕ್ಕಂತಹ ಅಂದರೆ ಈ ಒಂದು ಕೆಲ ವ್ಯಕ್ತಿಗಳಂತಕ್ಕಂಥವು ಸಮೂಹಗಳಲ್ಲಿ ಒಂದು ಆದಾಯ ಅಂತಕ್ಕಂಥ ಕಡಿಮೆ ಇರುವಂತಹ ಒಂದು ಸಮೂಹ ಇರುತ್ತೆ ಆದಾಯ ಕಡಿಮೆ ಇರುವಂಥ ವ್ಯಕ್ತಿ ಇರ್ತಾನೆ ಅವುಗಳ ಅವ ದೂರೀಕರಿಸುವುದು ಅಂದ್ರೆ ಆ ಸಮೂಹ ಅಂದರೆ ಈ ಸಮಾಜದಲ್ಲಿರ್ತಕ್ಕಂತಹ ಹಲವಾರು ಒಂದು ಈ ಶೈಕ್ಷಣಿಕವಾಗಿರಬಹುದು ಆರ್ಥಿಕವಾಗಿರಬಹುದು ರಾಜಕೀಯವಾಗಿರಬಹುದು ಈ ಒಂದು ಧಾರ್ಮಿಕವಾಗಿರಬಹುದು ಅಂದರೆ ಸಮೂಹದಲ್ಲಿ ಸೇರಿಸಿಕೊಳ್ಳದೇ ಇರುವುದನ್ನು ನಾವೇನಂತ ಕರಿತೀವಿ ಸಮಾಜದ ಸಾಮಾಜಿಕ ಹೊರಗುಳುವಿಕೆ ಅಂತ ಹೇಳಿ ಕರಿತೀವಿ ಒಂದು ಈಗ ಸಮಾಜದಲ್ಲಿ ಹೊರಗುಳುವಿಕೆ ಅಂತ ಏನಪ್ಪಾ ಅಂತ ಅಂತ ಕೇಳಿದ್ರೆ ಒಂದು ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಕ್ವಶನ್ ವಿದ್ಯಾರ್ಥಿಗಳೇ ವ್ಯಕ್ತಿ ಸಮಾಜ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ನಾವೆಂತ ಕರಿತೀವಿ ಸಾಮಾಜಿಕ ಹೊರಗುಳುವಿಕೆ ಅಂಥೇಳಿ ಕರಿತೀವಿ ಈ ಒಂದು ಈ ರೀತಿ ಎರಡು ಅಂಕದ ಪ್ರಶ್ನೆಗಳು ಅಂತಕ್ಕಂಥದ್ದು ಇಲ್ಲಿ ಬರ್ತವೆ ವಿದ್ಯಾರ್ಥಿಗಳೇ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ಈ ಒಂದು ಈ ರೀತಿಯಾಗಿರ್ತಕ್ಕಂತಹ ಅಂದರೆ ಈ ಬಹುಸಂಖ್ಯಾತರಾಗಿರ್ತಕ್ಕಂತಹ ಸಮಾಜ ಅಂತಕ್ಕಂಥದ್ದು ಬಹುಸಂಖ್ಯಾತರಾಗಿರ್ತಕ್ಕಂತಹ ಒಂದು ಸಮೂಹ ಅಂತಕ್ಕಂಥದ್ದು ಈ ವ್ಯಕ್ತಿಗಳಂದರೆ ಕಡಿಮೆ ಆದಾಯವನ್ನು ಹೊಂದಿರ್ತಕ್ಕಂತಹ ವ್ಯಕ್ತಿಗಳನ್ನು ಒಂದು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಿಕೊಳ್ಳದೆ ಕೊಳ್ಳ ಕೊಳ್ಳಲಾರದೇ ಇರ್ಬೋದನ್ನು ನಾವೇನಂತ ಕರಿತೀವಿ ಸಾಮಾಜಿಕ ಹೊರಗೊಳ್ಳುವಿಕೆ ಅಂದರೆ ಅವುಗಳಿಗೆ ಅವರನ್ನು ಯಾವುದೇ ಶೈಕ್ಷಣಿಕವಾಗಿರಬಹುದು ಆರ್ಥಿಕವಾಗಿರಬಹುದು ಅಥವಾ ಆದಾಯದಲ್ಲಿ ಅಂತಕ್ಕಂಥದ್ದು ಅವರನ್ನು ತೊಡಸ್ಕೊಳ್ಳಾರದೆ ಅಂದರೆ ಹೊರ ಹೊರಗೆ ಇರುವಂತಹ ಇಡುವಂತಹ ಒಂದು ಸ ಸ್ಥಿತಿಯನ್ನು ನಾವೇನು ಕರಿತೀವಿ ಸಾಮಾಜಿಕ ಹೊರಗುಳುವಿಕೆ ಅಂತ ನಾವಿಲ್ಲಿ ಕರಿತೀವಿ ಅಂದರೆ ಇಲ್ಲಿ ಆರ್ಥಿಕವಾಗಿ ಪ್ರಬಲವಾಗಿರಾಗಿರ್ತಕ್ಕಂತಹ ವ್ಯಕ್ತಿಗಳು ತಮ್ಮ ಬೇಕಾಗಿರ್ತಕ್ಕಂಥ ಉದ್ಯೋಗವನ್ನು ಅರಸಿಕೊಂಡು ಅಂದರೆ ಸ ಸಮಾಜದಲ್ಲಿ ಉನ್ನತ ಉದ್ಯೋಗ ಅಂತಕ್ಕಂಥದ್ದು ಹೋಗ್ತಾರೆ ಆದರೆ ಹಣ ಇಲ್ಲ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಏನು ಮಾಡ್ತಾರೆ ಈ ಒಂದು ಸಮಾಜದಿಂದ ಈ ಒಂದು ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಂತಹ ವ್ಯಕ್ತಿಗಳು ಅವರು ಏನಾಗ್ತಾರೆ ಹಿಂದುಳಿದುಕೊಂಡು ಅವರು ಒಂದು ಆರ್ಥಿಕ ಅಸಮಾನತೆ ಅಂತಕ್ಕಂಥ ಉಂಟಾಗಲಿಕ್ಕೆ ಕಾರಣ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಮಾಜಿಕ ಹೊರಗುಳುವಿಕೆ ಅಂತಕ್ಕಂಥದ್ದು ಈ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಜಾತಿಯ ಜಾತಿ ಆಧಾರಿತ ಹೊರಗುಳುವಿಕೆ ಅಂತ ನಾವಿಲ್ಲಿ ಹೇಳ್ಬೋದು ಈ ಜಾತಿ ಆಧಾರಿತ ಹೊರಗುಳುವಿಕೆ ಅಂತ ಅಂದರೆ ಈ ಜಾತಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಹೊರಗುಳುವಿಕೆ ಅಂತಂದು ಉಂಟಾಗುತ್ತೆ ಅಂತ ನಾವಿಲ್ಲಿ ಹೇಳೋದಾದರೆ ನಮ್ಮ ಸಮಾಜದಲ್ಲಿ ಅಂತಕ್ಕಂಥದ್ದು ಭಾರತೀಯ ಸಮಾಜ ಅಂತಕ್ಕಂಥದ್ದು ಮೂರು ಅಂಶಗಳ ಮೇಲೆ ಮೂರು ಅಂಶಗಳು ನಮ್ಮ ಭಾರತದ ಸಮಾಜದ ಮೇಲೆ ಪ್ರಭಾವ ಬೀರುತ್ತವೆ ಅಂತ ನಾವಿಲ್ಲಿ ಹೇಳ್ಬೋದು ಒಂದೇದು ಅವಿಭಕ್ತ ಕುಟುಂಬ ಎರಡನೇದು ಜನ ಜನ ಜಾತಿ ಅಂತಕ್ಕಂಥದ್ದು ಮೂರನೇದು ಗ್ರಾಮ ಸಮುದಾಯ ಅಂತಕ್ಕಂಥದ್ದು ಇವು ಮೂರು ವಿಷಯಗಳು ಈ ಮೂರು ಅಂಶ ನಮ್ಮ ಭಾರತೀಯ ಸಮಾಜದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ ಅಂತ ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈ ಒಂದು ಈ ಅಂಶಗಳು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಮೇಲೆ ಅಂದರೆ ವ್ಯಕ್ತಿಯ ಮೇಲೆ ಆಗಿರಬಹುದು ಮತ್ತು ಅವನ ಉಡುಪುಗೆ ಉಡು ಉಡುಪುಗಳಾಗಿರಬಹುದು ಮತ್ತು ವೃತ್ತಿ ಅಂತಕ್ಕಂಥದ್ದು ಆಹಾರ ಅಂತಕ್ಕಂಥದ್ದು ಇವುಗಳ ಮೇಲೆ ಏನೇ ಮಾಡುತ್ತೆ ಈ ಒಂದು ಅಂಶಗಳು ಅಂತಕ್ಕಂಥದ್ದು ಪ್ರಭಾವನ ಬೀರುತ್ತವೆ ಅಂತ ನಾವಿಲ್ಲಿ ಹೇಳ್ಬೋದು ವಿದ್ಯಾರ್ಥಿಗಳೇ ಈ ಒಂದು ಜಾ ಪ್ರಭಾವ ಇರೋದರಿಂದ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಭಾರತದಲ್ಲಿ ಒಂದು ಬೇರೆ ಆಳವಾಗಿ ಬೇರಿರುವ ಒಂದು ಸಂಸ್ಥೆ ಅಂತ ನಾವಿಲ್ಲಿ ಸಂಸ್ಥೆ ಅಂತ ಹೇಳಿ ಕರಿಬೋದು ವಿದ್ಯಾರ್ಥಿಗಳೇ ಈ ಒಂದು ಸ ಜಾತಿ ಅಂತಕ್ಕಂಥದ್ದು ಯಾವ ರೀತಿ ಹುಟ್ಟುಕೊಂತು ಎಂಬುದನ್ನು ನಾವಿಲ್ಲಿ ನೋಡೋದಾದರೆ ಈ ಜಾತಿ ಎಂಬ ಕನ್ನಡ ಪದವು ಆಂಗ್ಲ ಭಾಷೆಯ ಕ್ಯಾಸ್ಟ್ ಅಂತ ಹೇಳಿ ಕರಿತೀವಿ ಆಂಗ್ಲ ಭಾಷೆಯಲ್ಲಿ ಎಂತ ಕರಿತೀವಿ ಕ್ಯಾಸ್ಟ್ ಅನ್ ಅಂತ ಕರಿತೀವಿ ಈ ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥ ಕ್ಯಾಸ್ಟ್ ಎಂಬ ಪದವು ಈ ಸ್ಟ್ಯಾ ಭಾಷೆಯ ಅಥವಾ ಪೋರ್ಚುಗೀಸ್ ಭಾಷೆಯಲ್ಲಿ ಕಾಷ್ಟ ಅಂತ ಹೇಳಿ ಕರಿತೀವಿ ಕಾಷ್ಟ ಅಂದರೆ ಜನಾಂಗ ತಳಿ ಅನುವಂಶೀಯತೆ ಅಂತ ಹೇಳಿ ಕರಿತೀವಿ ಈ ಒಂದು ಈ ರೀತಿಯಾಗಿರ್ತಕ್ಕಂತಹ ಒಂದು ಜಾತಿ ಅಂತಕ್ಕಂಥದ್ದು ಆಗುತ್ತೆ ಶಬ್ದ ಅಂತಕ್ಕಂಥದ್ದು ಉತ್ಪತ್ತಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಈ ಜಾತಿ ಅಂತ ಜಾತಿ ಎಂಬ ಪದವನ್ನು ಮೊದಲಿಗೆ ಪೋರ್ಚುಗೀಸರು ನಮ್ಮ ಭಾರತದಲ್ಲಿ ಬಳಸಿದ್ರು ಇವರು ಒಂದು ಜಾತಿ ವ್ಯವಸ್ಥೆಯನ್ನು ಹುಟ್ಟಲಿಕ್ಕೆ ಒಂದು ಕಾರಣಕರ್ತರಾಗಿದ್ದರು ಈ ಪದವನ್ನು ಬಳಸಿ ಜಾತಿ ಅಂತ ಪದವನ್ನು ಬಳಸಲಿಕ್ಕೆ ಆರಂಭಿಸಿದರು ಅಂತ ನಾವಿಲ್ಲಿ ಹೇಳ್ಬೋದು ಈ ಒಂದು ಎರಡು ಅಂಕದ ಪ್ರಶ್ನೆಗಳಿಗೆ ಬರ್ತಕ್ಕಂತಹ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಈ ಮತ್ತೆ ನೆಕ್ಸ್ಟ್ ಮುಂದಿರ್ತಕ್ಕಂತಹ ಜಾತಿಯ ವ್ಯಾಖ್ಯಗಳನ್ನು ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ವಿದ್ಯಾರ್ಥಿಗಳೇ ಓಕೆ ಥ್ಯಾಂಕ್ ಯು